ಕೆಲವರು ಪುಂಡ್ರು ಆ ಕೆಲಸ ಮಾಡಿದ್ದಾರೆ ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಎಂಇಎಸ್ ಮಾಡಿದ್ರು ಅಂತ ನಾನು ಅಣಪಟ್ಟಿ ಕಟ್ಟಲಿಕ್ಕೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾನು ತಯಾರಿಲ್ಲ ಎಂಇಎಸ್ ಮಾಡ್ತಾರೆ ಯಾರು ಜವಾಬ್ದಾರಿ ಜನ ಯಾರು ಮಾಡೋದಿಲ್ಲ ಕೆಲವು ಪುಂಡ್ರು ಮಾಡಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ನಮ್ಮ ಸರ್ಕಾರ ಕೂಡ ಈ ಮಾರಲ್ ಪೊಲೀಸ್ ಬೇರೆ ಬೇರೆ ಹೇಳಿಕೆಗಳು ಇವೆಲ್ಲ ಮದ್ಮದಿಯಲ್ಲ ಜನಕ್ಕೆ ಉದಾಸೀನ ಮಾಡ್ಕೊಳ್ಳಕ್ಕೆ ಕಾನೂನು ಬಗ್ಗೆ ಗಗೌರವಾಗಿ ನಡೆಕೊಳ್ಳಕ್ಕೆ ಕಾರಣ ಆಗಿದೆ ಈಗ ಆ ವಿಚಾರ ಬೇಡ ಬಟ್ ನಾವು ಖಂಡಿಸುತ್ತೇವೆ ಯಾವುದೇ ನಾಯಕರು ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶದ ಒಬ್ಬ ದೊಡ್ಡ ಹೋರಾಟಗಾರ ಅವರ ಪ್ರತಿಮೆಗೆ ಮಾಡೋದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸ್ಟ್ಯಾಚ್ಯೂ ಇರಲಿ ಈ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡಬೇಕು ಶಾಂತಿಯ ತೋಟ ಕರ್ನಾಟಕ ಅದನ್ನ ನಾವೆಲ್ಲ ಉಳಿಸಿಕೊಂಡು ಹೋಗಬೇಕು ಕೆಲವರು ಪುಂಡ್ರು ಆ ಕೆಲಸ ಮಾಡಿದ್ದಾರೆ ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಎಂಇಎಸ್ ಮಾಡಿದ್ರು ಅಂತ ನಾನು ಅಣಪಟ್ಟಿ ಕಟ್ಟಲಿಕ್ಕೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾನು ತಯಾರಿಲ್ಲ ಎಂಇಎಸ್ ಮಾಡ್ತಾರೆ ಯಾರು ಜವಾಬ್ದಾರಿ ಜನ ಯಾರು ಮಾಡೋದಿಲ್ಲ ಕೆಲವು ಪುಂಡ್ರು ಮಾಡಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ನಮ್ಮ ಸರ್ಕಾರ ಕೂಡ ಈ ಮಾರಲ್ ಪೊಲೀಸ್ ಬೇರೆ ಬೇರೆ ಹೇಳಿಕೆಗಳು ಇವೆಲ್ಲ ಮದ್ಮದಿಯಲ್ಲ ಜನಕ್ಕೆ ಉದಾಸೀನ ಮಾಡ್ಕೊಳ್ಳಕ್ಕೆ ಕಾನೂನು ಬಗ್ಗೆ ಗಗೌರವಾಗಿ ನಡೆಕೊಳ್ಳಕ್ಕೆ ಕಾರಣ ಆಗಿದೆ ಈಗ ಆ ವಿಚಾರ ಬೇಡ ಬಟ್ ನಾವು ಖಂಡಿಸುತ್ತೇವೆ ಯಾವುದೇ ನಾಯಕರು ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶದ ಒಬ್ಬ ದೊಡ್ಡ ಹೋರಾಟಗಾರ ಅವರ ಪ್ರತಿಮೆಗೆ ಮಾಡೋದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸ್ಟ್ಯಾಚ್ಯೂ ಇರಲಿ ಈ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡಬೇಕು ಶಾಂತಿಯ ತೋಟ ಕರ್ನಾಟಕ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು ಕೆಲವರು ಪುಂಡ್ರು ಆ ಕೆಲಸ ಮಾಡಿದ್ದಾರೆ ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಎಂಇಎಸ್ ಮಾಡಿದ್ರು ಅಂತ ನಾನು ಅಣಪಟ್ಟಿ ಕಟ್ಟಲಿಕ್ಕೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾನು ತಯಾರಿಲ್ಲ ಎಂಇಎಸ್ ಮಾಡ್ತಾರೆ ಯಾರು ಜವಾಬ್ದಾರಿ ಜನ ಯಾರು ಮಾಡೋದಿಲ್ಲ ಕೆಲವು ಪುಂಡ್ರು ಮಾಡಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ನಮ್ಮ ಸರ್ಕಾರ ಕೂಡ ಈ ಮಾರಲ್ ಪೊಲೀಸ್ ಬೇರೆ ಬೇರೆ ಹೇಳಿಕೆಗಳು ಇವೆಲ್ಲ ಮದ್ಮದಿಯಲ್ಲ ಜನಕ್ಕೆ ಉದಾಸೀನ ಮಾಡ್ಕೊಳ್ಳಕ್ಕೆ ಕಾನೂನು ಬಗ್ಗೆ ಗಗೌರವಾಗಿ ನಡೆಕೊಳ್ಳಕ್ಕೆ ಕಾರಣ ಆಗಿದೆ ಈಗ ಆ ವಿಚಾರ ಬೇಡ ಬಟ್ ನಾವು ಖಂಡಿಸುತ್ತೇವೆ ಯಾವುದೇ ನಾಯಕರು ಸಂಗೊಳ್ಳಿ ರಾಯಣ್ಣ ನಮ್ಮ ದೇಶದ ಒಬ್ಬ ದೊಡ್ಡ ಹೋರಾಟಗಾರ ಅವರ ಪ್ರತಿಮೆಗೆ ಮಾಡೋದು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸ್ಟ್ಯಾಚ್ಯೂ ಇರಲಿ ಈ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಕಾಪಾಡಬೇಕು ಶಾಂತಿಯ ತೋಟ ಕರ್ನಾಟಕ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು.